ಸ್ವಾಗತ ಕೋರುತ್ತೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಕ್ರೆಸ್ಟ್ ಗೇಟ್ 19 ಕೇವಲ ವತಿಯಿಂದ ತುಂಬು ಹೃದಯ ಸ್ವಾಗತ. ಬಂಧುಗಳೇ, ಇದೀಗ ಬಂದ್ ಮಾಡ್ಕೊಳ್ಳೋಣ. ಪ್ರಾಸ್ತಾವಿಕ ಕೂಡಿಗಳಿಗಾಗಿ 102 ಇರ್ತಕ್ಕಂತ ನೀರು ಮುಖಾಂತರ ಮುಖಾಂತರ 40 TMC ಎಲ್ಲ ಒಳ್ಳೆ ಸುಮಾರು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದಕ್ಕೆ ತಮಗೂ ಎಲ್ಲರಿಗೂ ಸಭೆ ಕುರಿಸಿ ನನ್ನ ಜನರಿಗೆ ಎಲ್ಲ ಒಂದು ಕಡೆ ವಿಶ್ವಾಸ ಇದೆ ಸರ್, ಅದಕ್ಕೆ ಅದನ್ನು ಕೂಡ ಕೊಡಬೇಕಂತೇಳಿ ಮನವಿಯನ್ನು ಮಾಡಲು ಮುಖಾಂತರ ಇವತ್ತೇನು ಈ ಒಂದು ಗೇಟ್ ಯೋಜನೆ ತುಂಗಭದ್ರಾ ಅಣೆಕಟ್ಟಿನ ಕೊಚ್ಚಿ ಹೋದ ಕ್ರೆಸ್ ಗೇಟ್ 19 ಕೇವಲ ಒಂದು ವಾರದೊಳಗೆ ನಿರ್ಮಿಸಿ ಅಳವಡಿಸಿದ ಅಧಿಕಾರಿಗಳು, ಕಟ್ಟಡರು, ಸಿಬ್ಬಂದಿಗಳು ಹಾಗೂ ಗೇಟ್ ನಿರ್ಮಾಣ ಸಂಸ್ಥೆಯ ಪ್ರತಿನಿಧಿಗಳಿಗೆ ಅಭಿನಂದನಾ ಕಾರ್ಯಕ್ರಮ, ಜೊತೆಗೆ ಶಂಕುಸ್ಥಾಪನೆ ಅನೇಕ ಕಾಮಗಾರಿಗಳಿಗೆ, ಜೊತೆಗೆ ಪೂರ್ಣಗೊಂಡಿರುವಂತಹ ಕಾಮಗಾರಿಗಳ ಉದ್ಘಾಟನೆಯ ಸಮಾರಂಭವನ್ನು ಸಸಿಗೆ ನೀರುಣಿಸುವ ಮುಖಾಂತರ ಉದ್ಘಾಟಿಸಿದ್ದಾರೆ. ಸರ್ಕಾರಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ಪಂಪಾಸಾಗರ ಎಂದು ಜನಜನಿತ. ಅಣೆಕಟ್ಟೆಯಿಂದ 138.99 TMC ನೀರು ವಿಜಯನಗರ ಶ್ರೀ ಶಿವರಾಜ್ ತಂಗಡಗಿಯವರು. ಕರ್ನಾಟಕದಲ್ಲಿ ಅಭಿವೃದ್ಧಿಯ ಪರ್ವ ಕೊಪ್ಪಳ ವಿಧಾನಸಭಾ ಕ್ಷೇತ್ರದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಲೋಕಾರ್ಪಣೆ ಹಾಗೂ ಶಂಕುಸ್ಥಾಪನೆ ನೆರವೇರ್ತಾ ಇದೆ. ಬಂಧುಗಳೇ, ಶ್ರೀ ಸಿದ್ದರಾಮಯ್ಯನವರು ಕೊಪ್ಪಳ ತಾಲೂಕಿನ 30 ಹಾಸಿಗೆಗಳ ಸಮುದಾಯ ಆರೋಗ್ಯ ಕೇಂದ್ರ ಹಿರೇ ಸಿದ್ದೋಗಿಯಲ್ಲಿ 50 ಹಾಸಿಗೆಗಳೇ ನೆರವೇರಿದೆ. ಬಂಧುಗಳೇ, ನಾವೆಲ್ಲರೂ ಕೂಡ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ಅಭಿವೃದ್ಧಿಯ ಪರ್ವ ನಮ್ಮ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಜಿಲ್ಲೆಯಲ್ಲಿ ಸುಮಾರು 50,000 ಹೆಕ್ಟೇರ್ ಪ್ರದೇಶದಲ್ಲಿರುವ ತೋಟ ಹಾಗೂ ಅರಣ್ಯ ಗಿಡ ಮರಗಳಿಂದ ಆವರಿಸಿದ್ದು ಸದರಿ ಕ್ಷೇತ್ರವನ್ನ 150,000 ಹೆಕ್ಟೇರ್ ಹೆಚ್ಚಿಸುವ ಈ ಯೋಜನೆಯ ಮುಖ್ಯ ಗುರಿಯಾಗಿರುತ್ತದೆ. ಸದರಿ ಯೋಜನೆಯಿಂದ ಮುಂದಿನ ದಿನಮಾನಗಳಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗುವ ಹಾನಿಯನ್ನು ತಡೆಗಟ್ಟುವುದು, ಕೃಷಿ ರಫ್ತುಗಳಲ್ಲಿ ಹಾಗೂ ಕೃಷಿ ಕ್ಷೇತ್ರಗಳಲ್ಲಿ ಬೆಳವಣಿಗೆ, ಜೊತೆಗೆ ಇ ಕಾಮರ್ಸ್ ಪಾಲುದಾರಿಕೆ, ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್, ಗ್ರೇಡಿಂಗ್ ಸೌಲಭ್ಯಗಳನ್ನು ಸೃಷ್ಟಿಸುವುದು ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ಬಂಧುಗಳೇ, ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕತೆಯನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಜಿಲ್ಲಾ ಹಂತದಲ್ಲಿ ಪ್ರಸ್ತುತ ಇಲಾಖೆಗಳಲ್ಲಿ ಅನುಷ್ಠಾನಗೊಂಡಿರುವ ಹಾಗೂ ಅವಶ್ಯಕತೆ ಇರುವ ಕೊಠಡಿ, ಆಟದ ಮೈದಾನ, ಶೌಚಾಲಯ, ಪ್ರಯೋಗಾಲಯಗಳು, ಬಿಸಿ ಊಟದ ಕೊಠಡಿಗಳು ಹಾಗೆ ಅಂಗನವಾಡಿ ಕೇಂದ್ರಗಳ ಕಟ್ಟಡಗಳು, ಹೀಗೆ ವಿವಿಧ ಇಲಾಖೆಗಳ ಕಟ್ಟಡಗಳ ನಿಖರವಾದ ಅಂಕಿ ಅಂಶಗಳ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ಜಿಲ್ಲಾ ಪಂಚಾಯತ್ ಅಧೀನದಲ್ಲಿರುವ ಹಾಗೆ ಪಟ್ಟಣ ಪಂಚಾಯಿತಿ ಭಾಗ್ಯನಗರ, ಇಲ್ಲಿಂದ ವಿಜಿಲಿಂಗಪ್ಪ, ತಂದೆ ಯಮದಪ್ಪ. ಕೊಪ್ಪಳ ಜಿಲ್ಲೆಯ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿಯ ಅಡಿಯಲ್ಲಿ ನೇಮಕವಾಗಿರುವಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನ ನೀಡುತ್ತಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು 132 ಮಂದಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ. ಅದರಲ್ಲಿ ಸಾಂಕೇತಿಕವಾಗಿ 9 ಮಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ ನೇಮಕಾತಿ ಆದೇಶ. ಬಂಧುಗಳೇ, ಇಂದು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ವಿವಿಧ ಅಭಿವೃದ್ಧಿ ರಾಜ್ಯದಲ್ಲಿ ಸಂಘಟನೆ ಚತುರ ಎಂದು ಹೆಸರು ಪಡೆದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದು ಉಪಮುಖ್ಯಮಂತ್ರಿಗಳ ಕಾರ್ಯನಿರ್ವಹಣೆ ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರೇ, ಇನ್ನೋರ್ವ ಆತ್ಮೀಯರು ಸಣ್ಣ ನೀರಾವರಿ ಸಚಿವರಾದಂಥ NS ಬೋಸರಾಜ್ ಅವರೇ. ತಯಾರಿಸಿ ಅಳವಡಿಸಿ ನೀರು ಸೇರಿಕೆ ನಿಲ್ಲಿಸಲು ಯೋಚಿಸಲಾಯಿತು. ಬಂಧುಗಳೇ, ಇದೀಗ ನಾವು ಯಶಸ್ವಿಯಾಗಿದ್ದೇವೆ. ಇಂಜಿನಿಯರ್ ಎನ್ ಕನ್ನಯ್ಯ ನಾಯ್ಡು ಅಣೆಕಟ್ಟು ಗೇಟ್ ಪರಿಣಿತರು, ಅವರ ಕಾರ್ಯ ವೈಖರಿಗೆ ಅವರು ಅವರ ಸಾಧನೆಗೆ ಸನ್ಮಾನ ಸಲ್ಲಿಕೆಯಾಗುತ್ತಿದೆ. ಚಪ್ಪಾಳೆಯ ಗೌರವವನ್ನು ಒಟ್ಟಾಗಿ ಸಲ್ಲಿಸೋಣ. ಪ್ರೀತಿಯ ಮನಸ್ಸುಗಳೇ, ಇಂಜಿನಿಯರ್ ಎನ್ ಕನ್ನಯ್ಯ ನಾಯ್ಡು ಸಂತಸದ ನಿಮಗೆ ಸಂಕಟ ಬಂದಾಗ ಬೆಳ್ಳಿ ಮೋಡದಂತೆ ಬಂದಿದ್ದು ಕನ್ನಯ್ಯ ನಾಯ್ಡುರ ಸಲಹೆ ಎಂದ ಹೇಳ್ತಾ ಕರ್ನಾಟಕ
ಮುಂದಿನ ಗೌರವ ಸಮರ್ಪಣೆಗಾಗಿ ಶ್ರೀ ಅಪರ್ಣ ಭಿನ್ನ ಅವರು ಉಪಾಧ್ಯಕ್ಷರು ಜೆಎಸ್ಡಬ್ಲ್ಯೂ ತೋರಂಗಲ್, ಶ್ರೀ ಕೆ ವೀರಶೇಖರ್ ಸಹಾಯಕ ಉಪಾಧ್ಯಕ್ಷರು ಜೆಎಸ್ಡಬ್ಲ್ಯೂ ತೋರಂಗಲ್, ಶ್ರೀ ಷಣ್ಮುಗನಾಥನ್ ಪ್ರಧಾನ ವ್ಯವಸ್ಥಾಪಕರು ಜೆಎಸ್ಡಬ್ಲ್ಯೂ ತೋರಂಗಲ್. ಇವರು ಸಿದ್ಧ ಇರಬೇಕು. ಈಗ ವೇದಿಕೆಯಲ್ಲಿ ರಾಜೇಶ್ ಅರ್ಮಿನ ಬಾವಿ ಅವರು, ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ, ಹಾಗೆ ಶ್ರೀ ಎಲ್ ಬಸವರಾಜ್ ಅವರಿಗೆ ಗೌರವವನ್ನು ಸಮರ್ಪಿಸಲಾಗ್ತಾ ಇದೆ. ಎಲ್ಲ ಮಹನೀಯರುಗಳ ಸಾಧನೆಗೆ ಕಪಿಣ ಉಪಾಧ್ಯಕ್ಷರು ಜೆಎಸ್ಡಬ್ಲ್ಯೂ ತೋರಂಗಲ್, ಶ್ರೀ ಕೆ ವೀರಶೇಖರ್ ಸಹಾಯಕ ಉಪಾಧ್ಯಕ್ಷರು ಜೆಎಸ್ಡಬ್ಲ್ಯೂ ತೋರಂಗಲ್, ಶ್ರೀ ಷಣ್ಮುಗನಾಥ್ ಪ್ರಧಾನ ವ್ಯವಸ್ಥಾಪಕರು ಜೆಎಸ್ಡಬ್ಲ್ಯೂ ತೋರಂಗಲ್. ಜೆಎಸ್ಡಬ್ಲ್ಯೂ ತೋರಂಗಲ್ ಶ್ರೀ ಮುರುಗನ್ ಅವರು, ಶ್ರೀ ಅಪ್ಪಣ್ಣ ಪಿನ್ನ ಅವರು, ಶ್ರೀ ಕೆ ವೀರಶೇಖರ್ ಅವರು, ಹಾಗೆ ಶ್ರೀ ಷಣ್ಮುಗನಾಥ್ ಅವರು. ಜೆಎಸ್ಡಬ್ಲ್ಯೂ ತೋರಂಗಲ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಶ್ರೀ ರಂಗಪ್ಪ ಮೇಲ್ವಿಚಾರಕರು,